ಆತ್ಮೀಯರೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಧ್ಯಾನಿಯಾದ ಮೇಲೆ ಚಿಂತೆಯಾತಕ್ಕೆ ತಾನು ತಿನ್ನದೆ ಪರರೆ ಇಕ್ಕದ ಧನವು ಏತಕ್ಕೆ ಅಂತ ಮಹಾತ್ಮರು ಕೇಳ್ತಾ ಇದ್ದಾರೆ. ಹೌದು, ಯಾವ ರೀತಿ ಅಂತ ಕೇಳಿದ್ರೆ, ಯಾವ ರೀತಿಪ್ಪ ಸತ್ಯವಂತರ ಸಂಘವಿರಲು ತೀರ್ಥವೇತಕಪ್ಪ ಅಂತಂದ್ರ, ಅಥಾ ಸಮಯದೊಳಗೆ ನಾವು ನೀವೆಲ್ಲ ಕುಳಿತುಕೊಂಡು ಇಂಥ ಇದು ಸತ್ಯವಂತರ ಸಂಘ ನೋಡಿ, ಅದರ ಸಂಘಗಳು ತಾವೆಲ್ಲರೂ ನಾವು ಕೂಡೀವಿ, ಇಂಥ ಈ ಸತ್ಯವಂತರ ಸಂಘದಾಗ ಸದಾನುಕಾಲ ನಾವು ಇದ್ಯೋಪ ಅಂತಂದ್ರ, ಯಾವ ರೀತಿಯಪ್ಪ ಅಂತ ಕೇಳಿದ್ರೆ, ಸತ್ಯವಂತರ ಸಂಘವಿರಲು ತೀರ್ಥಕ್ಕೆ ಹೋಗುದು ಕಾಶಿಗೆ ಶ್ರೀಶೈಲಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಈ ದೂರನ್ನ ಇದ್ದುಕೊಂಡು ನಮ್ಮ ಮರುಗು ತಾಯಿಯ ಹಾಗೂ ಸೂರಮ್ಮ ದೇವಿಯ ದುರ್ಗಾದೇವಿಯ ನಾವು ಏನಪ್ಪ ನಾವು ಸೇವಾ ಮಾಡ್ಕೊಂತ ಇದ್ದೀವಪ್ಪ ಅಂತಂದ್ರೂ ಯಾವ ರೀತಿ ಅಂತ ಕೇಳಿದ್ರೆ, ಅದೇ ಅದರ ಜೊತೆಗೆ ತಾಯಿಯ ತಂದೆ ತಾಯಿಯ ಸೇವಾ ಮಾಡ್ಕೊತು. ಇಸ್ಲಾಂ ಧರ್ಮದೊಳಗೆ ಹೇಳ್ತಾ ಇದ್ದಾರೆ, ಮಾಕೆ ಪೈರಿಕೆ ರೀತಿಯ ಜನ್ನ ತರಹ ತಾಯಿ ಅಂತಾರೆ, ತಾಯಿಯ ಪಾದದಡಿ ಸ್ವರ್ಗ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ನಮ್ಮ ಹಿಂದೂ ತಿಂಗಳೊಳಗೆ 12 ತಿಂಗಳು ಹಾದ್ರಿಪ್ಪ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಂತ, ಅದೇ ರೀತಿಯಾಗಿ ನಮ್ಮ ಇಸ್ಲಾಂ ಧರ್ಮದೊಳಗೂ 12 ತಿಂಗಳುಗಳು ಅದಾವ. ಹೌದು, ಅವು ಯಾವ 12 ತಿಂಗಳಪ್ಪ ಅಂತ ಕೇಳಿದ್ರೆ, ಯಾರಿಪ್ಪ ಅವ್ರು ಹೇಳ್ತಾ ಇದ್ದಾರೆ, ಮೊಹರಂ, ಸಫರ್, ರಬಿ ಅವಲ್, ರಬಿ ಅಖರ್, ರಜಬ್, ಶಾಬಾನ್, ರಂಜಾನ್, ಶವ್ವಾಲ್, ಜಮಾಲಿ ಅವ್ವಲ್, ಜಮಾಲಿ ಅಖರ್, ಜಿಲ್ಕದ್, ಜಿಲ್ಹಜ್ ಅಂತ ಈ ರೀತಿಯಾಗಿ 12 ತಿಂಗಳುಗಳು ಬರ್ತಾವಪ್ಪ. ಹೌದು, ಬರ್ತಾ ಇರಪ್ಪ. ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಧ್ಯಾನಿಯ ಆ ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ರೆ ನಮ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತಂತಾರೆ. ಆಯ್ತು, ಇನ್ನು ಭಕ್ತರು ಅಂತ ಭಕ್ತ ಅಂತೀವಿ, ಈ ಭಕ್ತರು ಯಾರಪ್ಪ ಅಂತ ಕೇಳಿದ್ರೆ, ಕಂಡ ದೇವರಿಗೆ ಕಂಡ ಶರಣರಿಗೆ ಕೈ ಮುಗಿವಾತರೆ ಭಕ್ತ. ಇವು ಭಕ್ತರ ಲಕ್ಷಣಗಳು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮರಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಇಂತೀವರನ್ನು ಕಂಡು ನನ್ನ ಕಂಗಳ ಮುಂದಿನ ಕತ್ತಲೆ ಹರಿಯಿತು ಅಂತಂತಾರೆ. ನನ್ನ ಕಂಗಳ ಮುಂದಿನ ಕತ್ತಲೆ ಹರಿದೊಡನೆ ನಾನು ಸುಖಿಯಾದನೆ ಅಣ್ಣಪ್ಪ ಪ್ರಿಯ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸರಿಸೋಣದ ಕಲಾವಿದರು ಹೇಳಿದ್ರು, ನಮ್ಮ ಸರ್ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಬರಲಿ, ಅವರ ದಾರಿ ಉದ್ದಕ್ಕೂ ನಾವು ಹೋಗ್ತೀವಿ ಅಂತ ಅವ್ರ ಮಾತನ್ನು ಹೇಳಿದ್ರು. ಅದೇ ರೀತಿಯಾಗಿ ಇಲ್ಲಿ ಜ್ಞಾನ ಯಾವ ರೀತಿಯಾಗಿ ಬರ್ತಾ ಇದ್ದಾರಪ್ಪ ಅಂದ್ರೆ, ಅವರು ಹಿರಿಯ ಕಲಾವಿದರಿದ್ದಾರೆ, ಅವರು ಯಾವ ದಾರಿಯೊಳಗೆ ಬರ್ತಾ ಇದ್ದಾರೆ ಬರಲಿ, ಯಾಕಂದ್ರೆ ನಾವು ಇಟ್ಟಂತ ವಿಷಯ ಬೇಡ, ಅವ್ರು ಕೊಟ್ಟಂತ ವಿಷಯವನ್ನ ನಾವು ಮುಂದೆ ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಹೌದ್ರಿಪ್ಪ, ಅದೇ ರೀತಿಯಾಗಿ ಇಲ್ಲಿ ಜ್ಞಾನ ಇಲ್ಲಿ ವಾರ ಅಂತ ಬರ್ತೈತಿ. ಹ, ಇಲ್ಲಿ ವಾರೊಳಗೆ ಮತ್ತೆ ಮೂರು ಪ್ರಕಾರ, ಜ್ಞಾನಕ್ಕಾಗಿ ವಾದ, ವಾದಾವಾದ ಮತ್ತೆ ಭೇದಾಭೇದ ಅಂತ ಬರ್ತೈತಿ. ಇಲ್ಲಿ ಜ್ಞಾನವಾದ ಯಾವ್ದಪ್ಪ ಅಂದ್ರೆ, ಜ್ಞಾನ ಅಂದ್ರೆ ಏನು ಅಂತ ಕೇಳಿದ್ರನ, ಸಹ ಜ್ಞಾನ ಅಂತಂದ್ರ ಹೊಸದನ್ನ ತಿಳಿದುಕೊಳ್ಳೋದಕ್ಕೆ ಜ್ಞಾನ. ಜ್ಞಾನ ನನಗ ಗಾಡಿ ನಡ್ಸಲಿಕ್ಕೆ ಬರ್ತಿತ್ತಲ್ಲ, ಕಾರ್ ನಡ್ಸಲಿಕ್ಕೆ ಬರ್ತಿತ್ತಲ್ಲ, ಒಕ್ಕಲ್ತನ ಮಾಡ್ಲಿಕ್ಕೆ ಬರ್ತಿತ್ತಲ್ಲ, ಅಡಿಗೆ ಮಾಡ್ಲಿಕ್ಕೆ ಬರ್ತಿತ್ತಲ್ಲ, ಇವೆಲ್ಲ ಒಂದೊಂದು ಕಲ್ಕೋತ್ ಹೋದ್ಯಪ್ಪ ಅಂದ್ರೆ ಇದು ಜ್ಞಾನನೇ. ಹೌದು, ಇನ್ನು ಜ್ಞಾನ ಅಂದ್ರೆ ಎಲ್ಲಿರ್ತದಪ್ಪ ಅಂತ ಕೇಳಿದ್ರೆ, ಜ್ಞಾನ ನಮ್ಮ ನಿಮ್ಮೆಲ್ಲರ ನಾಲ್ಗಿ ಮೇಲೆ ಇರ್ತೈತಿ. ಹೌದ್ರಿಪ್ಪ, ಜ್ಞಾನ ಇದು ಸಮುದ್ರದ ನೀರನ್ನ ಮಸಿಯನ್ನಾಗಿ ಮಾಡಿ, ಆಕಾಶವನ್ನ ಕಾಗದವನ್ನಾಗಿ ಮಾಡಿ, ಸ್ವತಃ ಸರಸ್ವತಿಗೆ ನಾವು ಬರ್ಲಿಕ್ಕೆ ಕೂಡಿಸಿದ್ರು ಜ್ಞಾನ ಅಂತಕ್ಕದ್ದು ಮುಗಿಯುವುದಿಲ್ಲ. ಇದಕ್ಕೆ ಜ್ಞಾನ ಪಿಪಾಶೆ ಅಂತಂತಾರೆ. ಜ್ಞಾನದ ಹಸಿವು ಯಾರಿಗೆ ಇರ್ತೈತಿ, ಅವ್ರಿಗೆ ಜ್ಞಾನ ತಾನಾಗಿನೇ ಓಡಿ ಬರ್ತೈತಿ ಅಂತಂತಾರೆ. ಇದಕ್ಕಾಗಿ ಸಂಸ್ಕೃತದೊಳಗೆ ಹೇಳ್ತಾ ಇದ್ದಾರೆ, ಶ್ರದ್ಧಾವಾನಂ ಲಭತೆ ಜ್ಞಾನಂ ಅಂತಂತಾರೆ. ಎಲ್ಲಿ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇರ್ತೈತಲ್ಲ, ಅಲ್ಲಿ ಜ್ಞಾನ ತಾನಾಗಿನೇ ಓಡಿ ಬರ್ತೈತಿ ಅಂತಂತಾರೆ. ಹದ್ರಿಪ, ಅದೇ ರೀತಿಯಾಗಿ ಇಲ್ಲಿ ಜ್ಞಾನ ಏನು ಇದ್ರ ಆಹಾರ, ಇದನ್ನು ಊಟ ಮಾಡ್ತಿದ್ರ ಜ್ಞಾನ, ಇದ್ರ ಆಹಾರವೇನು ಅಂತ ಕೇಳಿದ್ರೆ, ಏನ್ರಿಪ್ಪ ಜ್ಞಾನದ ಆಹಾರ ಸಮಯ. ಹ, ಸಮಯ ಹೋದಂಗ 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 ಕಾಲಾಯ ತಸ್ಮಯ ಹೆನ್ನಮಃ ಅಂತಂತಾರ. ಅದೇ ರೀತಿಯಾಗಿ ಕಾಲ ಸಮಯ ಹೋದಾಗ ನಮಗ ಜ್ಞಾನ ಬರ್ತೈತಿ ಅಂತಂತಾರೆ. ಹೌದು, ಅದೇ ರೀತಿಯಾಗಿ ನೋಡ್ರಿ, ಈ ಜ್ಞಾನ ಯಾವ ರೀತಿಯಪ್ಪ ಅಂದ್ರೆ, ಇವು ಐದು ಬಟ್ಟ ಅಂತ ತಿಳ್ಕೊಳಪ್ಪ ನಾವು. ಹೌದು, ಇವು ಐದು ಬಟ್ಟ ಅದಾವ, ಇವು ಐದು ಬಟ್ಟದೊಳಗೆ ಯಾವ ಬಟ್ಟ ಶ್ರೇಷ್ಠ ಅಂತ ಒಂದು ಜಗಳ ತಗೋತಿತ್ತು ಐದು ಬಟ್ಟ. ಹೌದು, ಈ ಹಬ್ಬಟ್ಟ ಅಂತ ಈಗ ಇದು ನಾನು ಶ್ರೇಷ್ಠ ಅಂತ ಈ ಬಟ್ಟ ಅಂತು. ಈ ಬಟ್ಟ ಒಳ ಹಿಡಿಬೇಕಾದ್ರೆ, ತಂಬಿ ಹಿಡಿಬೇಕಾದ್ರೆ, ಏನಾದ್ರೂ ಒಂದು ವಸ್ತು ಹಿಡಿಬೇಕಾದ್ರೆ, ನಾ ಇಲ್ಲದೆ ಏನು ಕೆಲಸ ನಡೆಯಂಗಿಲ್ಲ, ನಾ ಶ್ರೇಷ್ಠ ಅಂತ ಇದು ಬಟ್ಟತ್ರಿ. ಅದು ಹೆಪ್ಪಟ್ಟು ಈ ಬಟ್ಟ ಅಂತ ಕ್ಷಣ ಇದು ಬಟ್ಟಿ ಸಿಟ್ಟು ಬಾಳ ಬತ್ರಿ. ಈ ಬಟ್ಟತ್ತು ಇದು ನಂದು ಹೊಲ, ಇದು 2 ಎಕರೆ ದ್ರಾಕ್ಷಿ ನೋಡು, ಇದು ನಂದೇ, ಇದು ಮನಿ ನಂದೇ, ಇದು ಟ್ರ್ಯಾಕ್ಟರ್ ನಂದೇ, ಇದು ಗುಡಿ ಮನಿ, ಇದೆಲ್ಲ ನಾನೇ ಮಾಡಿದ ಅಂತ ಇದು ಬಟ್ ಹಿಂಗ್ ಬಟ್ ಮಾಡಿ ತೋರ್ಸಲ್ಕತ್ತಿದ್ರಿ. ಇದು ಏ ನಾನು ಶ್ರೇಷ್ಠ ಅಂತ ಈ ಬಟ್ ಅಂತ್ರಿ. ಹ, ಇನ್ನ ನಡುವಿನ ಇದು ಇನ್ ನಡುವಿನ ಬಟ್ ಎತ್ತರ ಬಟ್ ಅತ್ರಿ, ಹುತ್ತುಗಳ
ಯಾಕ ಜಗಳಾಡ್ತಿರಪ್ಪ? ಈ ಐದು ಮಂದ್ಯಾಗ ಧ್ವಜವ ನಾ ಇದ್ದ, ಐದು ಮಂದ್ಯಾಗ ಧ್ವಜವ ನಾ ಇದ್ದ, ನಾ ಹೆಚ್ಚಿದ್ದು ಅಂತೀರ ನಡುವಿನ ಭಟ್ ಅಂತ್ರಿ. ಹೌದ್ರಿಪ್ಪ ಅಣ್ಣ, ಈ ಭಟ್ಟಿನ ಪಾಳಿ ಬತ್ರಿ ಈಗ. ಈ ಭಟ್ ಅಂತದ ನೀವ್ ಯಾಕ ಜಗಳಾಡ್ತಿರೋ? ಅದೇ ತರಕ ಹೋದಾಗ, ಕುಂಬಸಕ್ ಹೋದಾಗ, ಮದಿಗೆ ಹೋದಾಗ ಬಂಗಾರ ನನಗೆ ಹಾಕ್ತಾರ, ನಿಮ್ಗೆ ಹಾಕ್ತಾರ? ನಿಮ್ಗೆ ಯಾರಿಗೆ ಬಂಗಾರ ಬಂಗಾರ ಹಾಕೊಳ್ಳಂತ ಚಾನ್ಸ್ ನನಗೆ ಅಂತ ಇದು ಬಟ್ ಅಂತೂ. ಹೌದು, ಇನ್ನು ಪಾಪ ಕೊನೆಗೆ ಸಣ್ಣದ ಬಟ್ಟದ ಪಾಳಿ ಬತ್ರಿ. ಕೆರೆಪ್ಪ ಈ ಕೆರೆಮೇಲೆ ಅಂತ ಐತಿ, ಎನಗಿಂತ ಹಿರಿಯರಿಲ್ಲ ಶಿವನಪ್ಪ, ಎನಗಿಂತ ನನಗಿಂತ ಏನಪ್ಪ, ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂತತ್ತು. ಯಾರು ದೇವರ ಭಕ್ತರದರ ಮರಗಮ್ಮ, ಅಲ್ಲಿ ಸುರಮ್ಮ ತಾಯಿಯ ಭಕ್ತರದ, ದುರ್ಗಮ್ಮ ತಾಯಿಯ ಭಕ್ತರದ, ಅವರು ಸರ್ವಶ್ರೇಷ್ಠದ. ಅಷ್ಟೇ ಯಾಕ ನಾ ದುರ್ಗಮ್ಮ ದೇವಿ ಗುಡಿ ಹೋದ, ಸುರಮ್ಮ ತಾಯಿ ಗುಡಿ ಹೋದಪ್ಪ ಅಂದ್ರೆ ಮೊದಲ ದರ್ಶನ ಕೈ ಮುಗಿದಪ್ಪ, ಮೊದಲ ದರ್ಶನ ನಂದೇ ಆಗ್ತದೆ. ಮೊದಲ ನಾನು ಹಿಂದೆ ನೀವು ನಿತ್ಯ ನಿತ್ಯ ನಿಮ್ಮದು ದರ್ಶನ ಆಗ್ತೈತಿ ಹುಚ್ಚುಗಳೆ ಅಂತ ಇದು ಬಟ್ಟ ಅಂತೀರಿ ಸಣ್ಣ ಬಟ್ಟ. ಹೌದು, ಇಲ್ಲಿ ಹೇಳ್ತಕ್ಕಂತ ತಾತ್ಪರ್ಯ, ಯಾರಿ ಜಗತ್ತಿನೊಳಗ ಸಣ್ಣವ್ರ ಆಗಲಕ್ಕ ಬರ್ತೈತಿ, ಅವ್ರಿಗೆ ದೊಡ್ಡವ್ರ ಆಗಲಕ್ಕ ಬರ್ತೈತಿ. ಹೌದು, ಅದೇ ರೀತಿಯಾಗಿ ಇನ್ ನಾವೆಲ್ಲರೂ ಯಾವ ರೀತಿಯಪ್ಪ ಅಂತಂದ್ರ, ಇಲ್ಲಿ ಈ ಭಗವಂತನ ಸಾನ್ನಿಧ್ಯದೊಳಗ ಬಂದಿವಪ್ಪ ಅಂದ್ರೆ ಒಂದು ಭಕ್ತಿ ಮಾಡಬೇಕು, ಈ ಭಕ್ತಿಯಿಂದಲೇ ಮುಕ್ತಿ ಅದ. ಅದೇ ರೀತಿಯಾಗಿ ಸುಮ್ಮನೆ ಸಣ್ಣದು ಒಂದು ನಿಮಿಷ ಕಚಿ ಶುರು ಆಗದಿಗೆ ಮುಗಿತು ಲಕ್ಷ ಕೊಡ್ಬೇಕು ನೀವು. ಅರ್ಧ ನಿಮಿಷನು ಹತ್ತಂಗಿಲ್ಲ ಕಚಿ, ಹ್ಯಾಂಗ ಶುರು ಆಗ್ತದೆ ಹ್ಯಾಂಗ ಮುಗಿತು ಅದನ್ನು ಗೊತ್ತಾಗುದಿಲ್ಲ. ಒಂದು ಮಂಗೆ ಐತ್ರಿ, ಮಂಗ್ಯ ಭಕ್ತಿಲಿಂದ ಒಂದು ಮಾವಿನ ಗಿಡ ಹಸ್ತ್ರಿ. ಹೌದು, ಮಂಗ್ಯ ಭಕ್ತಿಯಿಂದ ಮಾವಿನ ಗಿಡ ಹಸ್ತು ಅದು ವಿಚಾರ ಮಾಡ್ತಿ, ರಾತ್ರಿ ಕನಸು ಕಾಣ್ತು. ಏನ್ರಿಪ್ಪ ಮಾವಿನಕಿ ತಿಲ್ಲಕ್ ಆ ಗಿಡಕ್ಕ ಈ ಗಿಡಕ್ಕ ಆಹಾರ ನಾಯಕ್ ಹೋಗ್ಬೇಕು, ಎಂಟತ್ತು ಮಾವಿನ ಗಿಡ ಹತ್ತಿರಾಯ್ತು, ಇಲ್ಲೇ ಕೂತು ಇಲ್ಲೇ ತಿಂದ್ರಾಯ್ತು, ನಂದೇ ಮಾವಿನ ತೋಟ ಅಂತ ಮಂಗ್ಯ ಭಕ್ತಿಲಿ ಮಾವಿನ ಗಿಡ ಹಸ್ತ್ರಿ. ಹೌದು, ಎಂಟತ್ತು ಮಾವಿನ ಗಿಡ ಹಸ್ತು ರಾತ್ರಿ ಮಲ್ಕೋತಿರೋದು. ಹೌದ್ರಿಪ್ಪ, ರಾತ್ರಿ ವಿಷಮ ಸಂಸಾರ ಇದು ಕನಸೆಂದು ಅರಿಯಂತಂತಾರ. ಹಾಗಿದು ಕನಸಿನೊಳಗೆ ವಿಚಾರ ಮಾಡ್ತೀರಿ, ಗಿಡ ಇನ್ನು ದೊಡ್ಡ ಅಥವಾ ಮನವೆಂಬ ಮರ್ಕಟ ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ಭವದತ್ತ ಮುಖವಾಗಿ ಹಾರಿ ಹೋಗುತ್ತಿದೆ ನೋಡ ಅಂತಂತಾರ. ಇದು ಮಂಗ್ಯ ನಂಗೆ ಮನಸ್ಸೈತಿ, ಹಾಗ ಮಂಗ್ಯ ರಾತ್ರಿ ಕನಸು ಕಾಣ್ತೀರಿ, ಇನ್ನು ಎಂಟತ್ತು ಮಾವಿನ ಗಿಡ ಹಚ್ಚಿನಿ, ಮಾವಿನಕ ಧಮ್ಮು ಧಮ್ಮು ರತ್ನಗಿರಿ ಹಾಪಸ್ ಮಾವಿನಕಿ ಆಗ್ತವ, ಅಲ್ಲಿ ಇಲ್ಲಿ ಹಾರಕೊತ್ ಹೋಗುದು ಬೇಡ, ಇದೇ ಗಿಡದ ಕೂತ್ ನಾ ಮಾವಿನಕಿ ತಿಂದ್ರಾಯ್ತು, ಈ ಮಾವಿನ ಗಿಡದ ರಾಜ ನಾನೇ ಅಂತತ್ರಿ ಮಂಗ್ಯ. ಹೌದ, ಮುಂಜಾನೆ ಹೊತ್ತು ಹೊಂಡತ್ರಿ ಅವಾಗ, ಈಗ ಮಾವಿನ ಗಿಡ ಬೇರೆ ಬಿಟ್ಟವನು ಇಲ್ಲ ಅಂತ ಮುಂಜಾನೆ ಸಂಶಯ ಬತ್ರದಕ ಬಂದು ಒಂದೊಂದು ಗಿಡ ಹಿಂಗ್ ಕಿತ್ರಿ ನೋಡ್ತು, ಏ ಬೇರ್ ಬಿಟ್ಟಿಲ್ಲ ಹಸ್ತು, ಎಲ್ಲಾ ಗಿಡ ಹಿಂಗ್ ಕಿತ್ತು ನೋಡ್ತಿರಿ ಬೇರ್ ಬಿಟ್ಟಿಲ್ಲ ಮತ್ ಹಸ್ತು, ಹೀಗ ಬಿಡದೆ ಎಂಟತ್ತು ದಿನ ಹೀಗ ಮಾಡ್ತಿರಿ ಮಂಗೆ. ಹೌದಾ, ಹೀಗ ಮಾಡ್ತು ಕತಿನು ಮುಗಿತು, ಗಿಡ ಮನೆಗೆ ಹೋದ ಕತಿ ಉಳಿತಿರಿ. ಇಲ್ಲಿ ಹೇಳ್ತಕ್ಕಂತ ತಾತ್ಪರ್ಯ ಇಷ್ಟೇ, ಇಲ್ಲಿ ನಾವು ಸೂರಮ್ಮ ದೇವಿ ಹತ್ರ ನಾವು ಭಕ್ತಿ ಹಚ್ಚಿವಪ್ಪ ಅಂದ್ರೆ ಅದು ತೆಗೆದು ತೆಗೆದು ನೋಡುದಿಲ್ಲ. ದುರ್ಗಮ್ಮ ತಾಯಿ ಹತ್ರ ಮದುವೆ ಭಕ್ತಿ ಹಚ್ಚಿವಪ್ಪ ಅಂದ್ರೆ ಅದನ್ನು ಮತ್ತೆ ಮತ್ತೆ ಅದನ್ನ ಕೇಳಿ ನಾವು ನೋಡುದಿಲ್ಲ. ಒಮ್ಮ ಭಕ್ತಿ ಹಚ್ಚಿದಪ್ಪ ಅಂದ್ರೆ ಅದು ನಿತ್ಯ ನಿರಂತರವಾಗಿ ಮನೆಗೆ ಹಚ್ಚಿಟ್ಟಿದ ದೀಪ ಅಂತಾರೆ, ಈ ತಾಯಿ ಹತ್ತಿರ ಹಚ್ಚಿಟ್ಟಿರೋದಂತ ಜ್ಯೋತಿ ಅಂತಂತಾರೆ. ಇದೇ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಮಾತು ಮನಂಗಳಿಂದ ತತ್ತ ಮೀರಿಲ್ಲ, ಮಾತುಕ್ಕೂ ನಿಲುಕುಲಾರದಂತ ಇಂಥ ಜ್ಯೋತಿ ತಾಯಿ ಗುಡಿ ಒಳಗೆ ನಿತ್ಯ ನಿರಂತರವಾಗಿ ಬೆಳಗ್ತದೆ. ಇಂಥ ಜ್ಯೋತಿ ಇದು ಯಾವ ಜ್ಯೋತಿ ಅಪ್ಪ ಅಂದ್ರೆ ಜ್ಞಾನದ ಜ್ಯೋತಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಿ ಅಂತಂತಾರೆ. ಯಾವ ರೀತಿಯಾಗಿ ಜ್ಞಾನ ಇದು ಅಸತ್ಯದ ಬಲ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಿ ಅಂತಂತಾರೆ. ಇಂಥ ನಾವು ಶಾಶ್ವತವಾದಂತಹ ಸತ್ಯ, ಕ್ಷಣಿಕವಾದಂತಹ ಸತ್ಯ, ಎರಡು ಸತ್ಯದ ಮತ್ತೆ ಎರಡು ಪ್ರಕಾರ ಕ್ಷಣದ. ಈಗ ಸಮಯ ಎಷ್ಟಾಗಿದಪ್ಪ ಅಂತ ಕೇಳಿದ್ರೆ ನಾವು ಅತ್ತೀವಿ ಒಂದಾಗಿ 40 ನಿಮಿಷ ಆಗಿದೆ ಅಂತ ಅಂತೀವಿ, ಇದು ಕ್ಷಣಿಕ ಸತ್ಯ. ಇನ್ನೊಂದು 5 ಮಿನಿಟ್ ಹೋಯ್ತದೆ ಮಾಸ್ ಸುಳ್ಳೈತ್ರಿ, 1:45 ಆಗಿರ್ತದೆ, ಇದು ಕ್ಷಣಿಕ ಸತ್ಯ. ಶಾಶ್ವತವಾದಂತ ಸತ್ಯ ಯಾವುದಪ್ಪ ಅಂತಂದ್ರ ಇದು ಸತ್ಯ, ಇದು ಒಂದೇ ಸತ್ಯ. ಸೂರ್ಯ ಚಂದ್ರ ಭಗವಂತನ ನಾಮಸ್ಮರಣೆ, ನೀನ್ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ, ನಿನ್ನ ನಾಮ ಒಂದೇ ಸಾಕು ಅಂತ. ಈ ನೋಡ್ರಿ ನಾವು ನೀವು ಭೇಟಿ ಕಾಕ ಏನಂತೀವ್ರಿ, ಭೇಟಿ ಆದ ತಕ್ಷಣ ನಮಸ್ಕಾರ ಏನ ಹತ್ತೀವಿ. ಇದರ ಅರ್ಥ ಏನಪ್ಪ ಅಂದ್ರೆ ನಾವು ನೀವು ಸಮನಾಗಿದ್ದೀವಿ ನೋಡ್ರಿ ಅಣ್ಣರಿ, ನಮಸ್ಕಾರ ಭೇಟಿ ಆದೀವಪ್ಪ ಅಂದ್ರೆ ಹೊಸ್ತಾಗಿ ನಮಸ್ಕಾರ ಅಂತ ಅಂತೀವಿ, ನಾವು ನೀವು ಸಮನಾಗಿದ್ದೀವಿ. ಎರಡನೇ ಮಾತು ಏನಂತೀವ್ರಿ, ಆರಾಮ ಇದ್ರೇನ್ರಿ ಅಂತ ಕೇಳ್ತೀವಿ. ಆರಾಮನ ನಿಶ್ಚಿಂತಿಯಾಗಿ ಇರುವುದಕ್ಕ ಆರಾಮ ಅಂತಾರ, ರೆಸ್ಟ್ ತೋ ಅದಕ್ಕೆ ಇಂಗ್ಲಿಷ್ ರೆಸ್ಟ್ ಅಂತಾರ. ಆರಾಮ್ ಅದಕ್ಕೆ ಟೈಮ್ ಪಾಸ್, ಬರೇ ಬರೇ ಟೈಮ್ ಪಾಸ್ ನಾವು ನಪಾಸ, ಟೈಮೇ ಪಾಸ ನಾವು ನಪಾಸ ಅಲ್ಲಿಗತ್ತೀವಿ. ಈ ರಾತ್ರಿ ಒಳಗ ಇಂಥ ರಾತ್ರಿ ಐತಿ, ಇದು ಇದು ಭಗವಂತನ ರಾತ್ರಿ, ಆದಿಶಕ್ತಿಯ ರಾತ್ರಿ, ಇದು ನವರಾತ್ರಿ ಒಳಗೆ ಇದೊಂದು ರಾತ್ರಿನ. ಇಂಥ ರಾತ್ರಿ
ಯಾವ ರೀತಿಯಾಗಿ ಅಕ್ಕಮಾದೇವಿ ನಿಮ್ಮ ನೆನೆಯುವುದೇ ಉದಯವಯ್ಯ, ನಿಮ್ಮ ಮರೆಯುವುದೇ ಅಸ್ತಮಾನವಯ್ಯ ಅಂತಂದ್ರು ಅಕ್ಕಮಾದೇವಿ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂದ್ರು, ಮಾಡುವಂತ ಕೆಲಸದೊಳಗಡೆ ದೇವರ ಕಾಣುದು ಬಸವಣ್ಣವರು ಹೇಳಿದ್ರು. ಐದಕ್ಕಿಲಕ್ಕಮ್ಮ ಹೇಳ್ತಾರೆ, ಕಾಯವೇ ಕೈಲಾಸ, ನನ್ನ ದೇಹವೇ ಇದು ಕೈಲಾಸದ ಅಂತ ಹೇಳ್ತಾ ಇದ್ದಾಳೆ. ಅದೇ ರೀತಿಯಾಗಿ ಇದು ಕಾಳರಾತ್ರಿ ಅಂತ ಆಗಬಾರದು. ಇವತ್ತಿನ ರಾತ್ರಿ ಯಾವ ರಾತ್ರಿ ಅಪ್ಪ, ಜಾಗರಣೆಯನ್ನ ಮಾಡ್ತಾ ಇದ್ದೀವಿ, ಇದಕ್ಕೆ ಉಪವಾಸ ಅಂತಂತಾರೆ, ಇದಕ್ಕೆ ಒಂದು ವ್ರತ ಅಂತರು ಅಂತಂತಾರೆ. ಇವತ್ತಿನ ರಾತ್ರಿ ತಾವೆಲ್ಲ ಜಾಗರಣೆ ಮಾಡಿರಿ, ನಾವೆಲ್ಲರೂ ಆ ತಾಯಿಯ ಕೃಪೆಗೆ ಪಾತ್ರರಾಗಿವಿ. ಅದಕ್ಕಾಗಿ ಈಗ ನಾವು ಇದಕ್ಕೆ ಬದುಕು ಅಂತಂತಾರೆ. ಇದಕ್ಕೆ ಮರಾಠಿಗಳಿಗೆ ಜಗಣೆ ಅಂತಂತಾರೆ. ಜಗಣೆ ಅಂದ್ರೆ ಜಗ ಸಾಟಿ ಜಗಣೆ ಎಲ್ಲ ಜಗಣೆ ಮಂಟ, ಸ್ವತಃ ಸಾಟಿ ಜಗಣೆ ಎಲ್ಲ ಮರಣೆ ಮಂಟ. ಯಾರು ದೇವರಿಗಾಗಿ ಸಮಾಜಕ್ಕಾಗಿ ಬರುತ್ತಾರ, ಅವ್ರು ಹುಟ್ಟಿ ಹುಟ್ಟದಂಗಾಯ್ತು. ಆದ್ರೆ ನಾವ್ ಏನೂ ಕೆಲಸ ಮಾಡಲಾರ್ದೆ ಇವೆಲ್ಲ ಆತ್ಮಗಳು ಪಾಪಾತ್ಮ ಅಂತಂತಾರೆ. ಪಾಪಾತ್ಮ ಇವು ದೇವರು ದಿಲ್ರನ್ನಂಗಿಲ್ಲ, ಸಹನದಿಂದ ಮಂದಿ ಅನ್ನುವುದಿಲ್ಲ, ಭಕ್ತಿ ಅನ್ನುವುದಿಲ್ಲ, ಇವರೆಲ್ಲ ಪಾಪಾತ್ಮಗಳು. ಇವ್ರ ಕಾಜರ ಶ್ರೇಷ್ಠ, ಇವ್ರ ಜೀವಾತ್ಮಗಳು ಮುಂದೆ ಇದ್ರೊಳಗೆ ಕೂತು ಇದ್ರೊಳಗೆ ತನ ಮನ ಧನದಿಂದ ಇದು ಕೂಡಿ ಬೆಳಗ್ತಾ ಇದ್ದಾರ, ಇವೆಲ್ಲ ಜೀವಾತ್ಮಗಳು, ಇವೆಲ್ಲ ಪುಣ್ಯಾತ್ಮರಾಗ್ತಾ ಇದ್ದಾರೆ. ಆತ್ಮದೊಳಗೆ ನಾಲ್ಕು, ಪಾಪಾತ್ಮ, ಜೀವಾತ್ಮ, ಪುಣ್ಯಾತ್ಮ, ಇನ್ನ ನಾಲ್ಕನೇದು ಪರಮಾತ್ಮ. ಯಾರು ಪುಣ್ಯಾತ್ಮರಾಗಿದ್ದಾರೋ ಅವರೇ ಆ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯವೇ ವಿನಃ ಪುಣ್ಯಾತ್ಮರಾಗಲಾರ್ದೇ ಪಾಪ, ಪುಣ್ಯಾತ್ಮರಾಗಲಾರ್ದೇ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತಂತ. ಹೌದೌದು, ಹಾಗೆ ದೇವರನ್ನ ನಾವು ಕಾಣಬೇಕಾದ್ರೆ ಇಂತಹ ಶಕ್ತಿ ಇದ್ದಾಗನ, ಮೈ ಒಳಗ ರಕ್ತ ಇದ್ದಾಗನ, ಭಕ್ತಿ ಬೆನ್ನು ಬಾಗದ ಮುನ್ನ, ಕತ್ತರಾಗದ ಮುನ್ನ ಆ ದೇವರ ತಾಯಿಯನ್ನ ಭಜಿಸುವೈತಿ. ಒಂದು ರಾತ್ರಿ ಜಾಗರಣೆ ಮಾಡಿನು. ಅದೇ ರೀತಿಯಾಗಿ ನಮ್ಮ ಸರಿಸೋಡದ ಕಲಾವಿದರು ಯಾವುದೇ ಒಂದು ವಿಷಯವನ್ನ ಕೊಡ್ಲಿ, ಅಥವಾ ಕಮಿಟಿಯವರ ಒಂದು ವಿಷಯ ಕೊಡ್ಲಿ, ನನಗ ಮತಿಗೆ ನಿಲುಕದಷ್ಟು ನಾ ಹೇಳಕ್ಕ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲಿ ಜ್ಞಾನವಾದವಾಗಬೇಕು ಅಂತ ಇಲ್ಲಿ ನಾ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಟ್ಟು ನಮ್ಮ ಮುಂದಿನ ಕಲಾವಿದರಿಗೆ ಇದೊಂದು ಖ್ಯಾಲಿಯೊಂದಿಗೆ ಮುಂದಿನ ಸರಿಸೋಡಿದ ಕಲಾವಿದರಿಗೆ ಸಂಧಿಯನ್ನು ಹೋಗಲಾಗಬೇಕು ಅಂತ.